ಕೃಷ್ಣ. ನನ್ನ ಹೆಸರು ರುದ್ರಕ್ಷಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ಕಾರ್ಯದರ್ಶಿಯವರಿಗೆ, ಆಡಳಿತಾಧಿಕಾರಿಯವರಿಗೆ, ಮುಖ್ಯೋಪಾಧ್ಯಾಯರಿಗೆ, ಪ್ರೀತಿಯ ಶಿಕ್ಷಕರೇ ಮತ್ತು ನನ್ನ ಎಲ್ಲ ಸಹಪಾಠಿಗಳಿಗೆ ರಾಷ್ಟ್ರೀಯ ಹಬ್ಬವಾದ 74ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಜನನೀ ಜನ್ಮಭೂಮಿಶ್ಚ ಸ್ವರ್ಗಧಾಮಿ ಕರೆಯಸಿ. ಭಾರತ ನನ್ನ ದೇಶ, ಭಾರತ ನನ್ನ ತಾಯಿ, ನನ್ನ ದೇಶ ನನ್ನ ಹೆಮ್ಮೆ. ಇವತ್ತು ಗಣರಾಜ್ಯೋತ್ಸವ. 1950 ಜನವರಿ 26 ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತದ ಸಂವಿಧಾನ ರಚನೆಯಾಯಿತು. ಸಾವಿರಾರು ವರ್ಷಗಳ ಗುಲಾಮಗಿರಿ ಅತಂತ್ರದಲ್ಲಿ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನ. ಗಣರಾಜ್ಯೋತ್ಸವವನ್ನು ಗೌರವದಿಂದ ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಸಾವಿರಾರು ಜಾತಿಗಳು, ನೂರಾರು ಭಾಷೆಗಳು, ಹತ್ತಾರು ಮತ ಧರ್ಮಗಳಿಂದ ತುಂಬಿಕೊಂಡಿರುವ ಭಾರತದಲ್ಲಿ ಕರ್ನಾಟಕ ತನ್ನದೇ ಆದ ವಿಶಿಷ್ಟ ಚರಿತ್ರೆ ಹಾಗೂ ಪರಂಪರೆಯನ್ನು ಹೊಂದಿದೆ. ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣಾಧನ ತೀರಿಸುವೆನು ಇದರ ಈ ಒಂದು ಜನ್ಮದಿ. ಸ್ನೇಹಿತರೆ, ಪೂರ್ಣ ಸ್ವರಾಜ್ಯದ ಈ ದಿನದಿಂದ ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ. ತಾಯ್ನಾಡಿಗೋಸ್ಕರ ದುಡಿದು ಋಣ ತೀರಿಸುವವನೇ ನಿಜವಾದ ಭಾರತೀಯ. ಕ್ರೀಡೆ, ಸಾಹಿತ್ಯ, ಶಿಕ್ಷಣ, ವಿಜ್ಞಾನ, ರಾಜಕೀಯ ಕ್ಷೇತ್ರಗಳಲ್ಲಿ ನಮ್ಮ ಭಾರತದ ವಿಜಯ ಪತಾಕೆ ಹಾರಿಸೋಣ. ವಿಶ್ವ ಪಟದಲ್ಲಿ ನಮ್ಮ ಭಾರತಕ್ಕೆ ಅತಿ ಎತ್ತರದ ಸ್ಥಾನ ತಂದುಕೊಡೋಣ. ಇದನ್ನು ಕೇವಲ ನಮ್ಮ ಬಾಯಿ ಮಾತಿನಲ್ಲಿ ಮಾತ್ರ ಹೇಳದೆ ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಜೀವನದಲ್ಲಿ ಸಾಧಿಸೋಣ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವಂತೆ ನಾವೆಲ್ಲರೂ ನಮ್ಮ ಹಿರಿಯ ಆದರ್ಶ ವ್ಯಕ್ತಿಗಳ ಮಾರ್ಗದಲ್ಲಿ ಸಾಗಿ ಉತ್ತಮ ವ್ಯಕ್ತಿಗಳಾಗೋಣ. ದೇಶ ಪ್ರೇಮದಿಂದ ದೇಶದ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿಯೋಣ ಎನ್ನುತ್ತಾ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್.